ನಮಸ್ಕಾರ ಕ್ರಾಂತಿ ಭೂಮಿ ನ್ಯೂಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇಂದು ಜುಲೈ 2, ಬೀದರ್ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 32, ಇಂದಿನವರೆಗೆ 647, ಸಾವಿನ ಸಂಖ್ಯೆ 21. ಕರ್ನಾಟಕ ರಾಜ್ಯದಲ್ಲಿ ಇಂದು 1502, ಇಂದಿನವರೆಗೆ 18016, ಸಾವಿನ ಸಂಖ್ಯೆ 272. ಪೊಲೀಸ್ ಸಿಬ್ಬಂದಿ ಸಂಖ್ಯೆ ಎಸ್ಪಿ ಕ್ವಾರಂಟೈನ್. भारकी तहसीलदार कचेरी स्वच्छते बीदर जिलाधिकारी रामचंद्रन आर अवरिंद अभिनंदने. बीदर जिले सार्वजनिक नागरिक मास्क बड़के सामाजिक अंतर कापाड़े अधिकारी वादू एचेकी अधिकारी मन वार्ते सोंक संख्य बीदर जिले मूव इवे 647, ಸಾವಿನ ಸಂಖ್ಯೆ 21. ಕರ್ನಾಟಕ ರಾಜ್ಯದಲ್ಲಿ ಇಂದು 1502, ಇಂದಿನವರೆಗೆ 18016, ಸಾವಿನ ಸಂಖ್ಯೆ 272. ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ವೈರಸ್ ಸಂಖ್ಯೆ ಎಸ್ಪಿ ಹೋಮ್ ಕ್ವಾರಂಟೈನ್. ಭಾರ್ಕಿ ತಹಸೀಲ್ದಾರ್ ಕಚೇರಿ ಸ್ವಚ್ಛತೆ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಂದ ಅಭಿನಂದನೆ. ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಂದ ಸಾರ್ವಜನಿಕರಲ್ಲಿ ಮನವಿ. ನಾವೆಲ್ ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿ ತಡೆಗೆ ಮುಂಜಾಗ್ರತಾ ಕ್ರಮಗಳು ಎಚ್ಚರಿಕೆ ವಹಿಸುವುದು ಇತ್ಯಾದಿಗಳ ಸೂಚನೆ ಮತ್ತು ಮನವಿ ಡಿಸಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಬೀದರ್ ಜಿಲ್ಲೆ ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ. ಕೋವಿಡ್-19 ವಿಶ್ವಪೂರ್ತಿ ಬರ್ತಾ ಇರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಕೋವಿಡ್ ಸಂದರ್ಭದಲ್ಲಿ ಮುಖಕವಚವನ್ನು, ಮಾಸ್ಕನ್ನು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ನಮ್ಮೆಲ್ಲರಿಗೂ ಬಹಳ ಅವಶ್ಯವಾಗಿರ್ತದೆ. ಇದರ ಬಗ್ಗೆ ಸಾಕಷ್ಟು ಮಾಧ್ಯಮಗಳ ಮೂಲಕ ಈ ಸಾಕಷ್ಟು ಬಾರಿ ನಿಮ್ಮೆಲ್ಲರಿಗೂ ತಿಳುವಳಿಕೆಯನ್ನು ನೀಡ್ತಾ ಇದೆ, ಸರ್ಕಾರ ನೀಡ್ತಾ ಇದೆ. ಈಗ ಇತ್ತೀಚೆಗೆ ಬೀದರ್ನಲ್ಲಿ ಬಹಳಷ್ಟು ಈ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಅಟ್ಲೀಸ್ಟ್ ಹ್ಯಾಂಡ್ಕರ್ಚಿಫನ್ನಾದರೂ ಮುಖದಲ್ಲಿ ಕವಸವನ್ನಾಗಿ ಕಟ್ಟಿಸ್ಕೋಬೇಕು. ಸ್ಯಾನಿಟೈಸರ್ ಮೂಲಕ ಕೈ ತೊಳೆಯಲಿಕ್ಕೆ ಅವಕಾಶ ಇಲ್ಲದೇ ಇರತಕ್ಕಂಥವರು ದಯವಿಟ್ಟು ಸೋಪಣ್ಣಿನಿಂದ ಅಟ್ಲೀಸ್ಟ್ ಕೈಗಳನ್ನು ಕಾಳಕಾಳಕ್ಕೆ ತೊಳೆಯುವುದು ಮತ್ತು ಕನಿಷ್ಠ 2 ಮೀಟರ್ ಅಥವಾ 1 ಮೀಟ್ರು ಅಥವಾ ಸ್ವಲ್ಪ ಆದರೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೋರಿಕೊಳ್ತೀನಿ. ಸರ್ಕಾರದ ಕಾನೂನಿನ ಪ್ರಕಾರ ಮಾಸ್ಕ್ ಧರಿಸಲಾರದೆ ಇರತಕ್ಕಂಥವ್ರಿಗೆ ನಗರ ಪ್ರದೇಶದಲ್ಲಿ 200 ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 100 ರೂಪಾಯಿ ದಂಡವನ್ನು ಕೂಡ ವಿಧಿಸುವಂಥ ಕಾನೂನು ಬಂದಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಯಾವುದೇ ಅಂಥ ಕಾನೂನಿನ ಕ್ರಮಕ್ಕೆ ಅವಕಾಶ ಕೊಡದೆ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತದಿಂದ ತಮ್ಮ ಆರೋಗ್ಯವನ್ನು ಮತ್ತು ಈ ಸಮಾಜದ ಆರೋಗ್ಯವನ್ನು ರಕ್ಷಿಸುವಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.